ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೆ. ಆಮೇಲೆ ಸಂಘ ಅವರೇನೇ ಮಾತಾಡ್ಕೊಂಡು ಸಂಘಟನೆ ಇರಲಿಲ್ಲ, ರಾಜಣ್ಣವ್ರಿಗೆ ಎದುರಾಗಿ ಉತ್ತರ ಕೊಡಲಿಲ್ಲ, ಯಾವುದೇ ವಿಚಾರನ ಮಾತಾಡಿಕೊಂಡು ಅದಕ್ಕೇನು ನಾನು ಅಧೀರಾಗಿಲ್ಲ. ಏಕೆಂದರೆ ರಾಜಣ್ಣವ್ರಿಗೆ ಉತ್ತರ ಕೊಡುವಂಥದ್ದು ಏನು, ನನ್ನ ಬಗ್ಗೆ ಏನು ಟೀಕೆ ಮಾಡಿದ್ದಾರೆ ಅವರು? ಒಂದು ಸಾರಿ ಗೌಡ್ರ ಬಗ್ಗೆ ಮಾಡ್ತಿದ್ದಂಗೆ ನಾವೆಲ್ಲ ನಿಂತ್ಕೊಂಡು ಒಂದು ಪ್ರೊಟೆಸ್ಟ್. ಯಾವುದೇ ಸನ್ನಿವೇಶದಲ್ಲಿ ಪಕ್ಷದ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ವೈಯಕ್ತಿಕವಾಗಿ ಎಲ್ಲೂ ದ್ವೇಷ ಸಾಧಿಸಲಿಲ್ಲ. ಹಿಂದಿನ ಚುನಾವಣೆಯಲ್ಲಿ ಸಾಧಿಸಿ ಅದರ ಫಲ ಉಂಡಿದ್ರು, ಅದರಿಂದ ಅವರೇ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿದ್ರು. ಏನು ರುಮಾರುಮಿ ನಾವು ಮಾತುಗಳು, ನಮ್ಮ ಮಾತಿಗೆ ಅವರು, ಅವ್ರ ಮಾತಿಗೆ ನಾವು, ಅಂಥ ಸಂದರ್ಭಗಳು ಎಂದೂ ಬಂದಿಲ್ಲ. ನಂಬರ್ ಒನ್. ನಂಬರ್ ಟು, ಸಂಘಟನೆ ಯಾವಾಗ ಆಗಬೇಕು? ಗೆದ್ದಾಗ್ಲಿಂದಲೂ ಸಂಘಟನೆ ಆಗಬೇಕಾ? ಸಂಘಟನೆ ಆಗೋದು ಯಾವುದೇ ತಾಲೂಕಿನಲ್ಲಾಗಲಿ ಯಾವುದೇ ಇವರಾಗೋದು ಕೊನೆ ವರ್ಷದಲ್ಲಿ ಸಂಘಟನೆ ಕಡೆಗೆ ಒತ್ತು ಕೊಡ್ತಾರೆ. ಸಂಘಟನೆ ಕಡೆಗೆ ಕೊನೆ ವರ್ಷದಲ್ಲಿ ಒತ್ತು ಕೊಡ್ತಾರೆ. ಅದಕ್ಕೆಲ್ಲ ಏನು ಅಧೀರಾಗಿಲ್ಲ. ಜೊತೆಗೆ ಅವರೆಲ್ಲ ನೆಗೆಟಿವ್ ಆಗಿ ಮಾತಾಡಿರೋ ಅಂತಲೂ ನಾನು ಅಧೀರಾಗಿಲ್ಲ. ನನಗೆ ಗೊತ್ತು ನಿಮ್ಮ ಶಕ್ತಿ, ನಿಮ್ಮ ಶಕ್ತಿ ಬಗ್ಗೆ ಅಪಾರವಾದಂಥ ನಂಬಿಕೆ, ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ಕೂಡ ನನ್ನಲ್ಲಿದೆ, ನನಗಿದೆ. ಅದಕ್ಕೇನು ನಾನು ಅಧೀರಾಗಿಲ್ಲ. ಯಾರೋ ನಾಲ್ಕು ಜನ ಹೋಗಿ ಕೂಗಿರು ಅಂತ ಅಂದ್ಬಿಟ್ಟು ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳೋಂಥ ಇದು ನನ್ನಲ್ಲಿದೆ. ನನಗೆ ಏನಾಗಿದೆ ಪರಿಸ್ಥಿತಿ ದಯಮಾಡಿ ಅರ್ಥ ಮಾಡ್ತೀನಿ, ಕೈ ಮುಗಿತೀನಿ. ನನಗೆ ಆರೋಗ್ಯ ಸರಿ ಇಲ್ಲ, ನನ್ನದೇ ಆದಂಥ ಸಮಸ್ಯೆ ಇದೆ ಒಂದು. ಎರಡನೇದು, ಮನೆಯಲ್ಲಿ ಖಂಡಿತ ನನ್ನ ಮಗ, ನನ್ನ ಮನೆಯವರು ಗಂಡು ಗೊತ್ತಾ ಇಲ್ಲ. ಇದು ಮನೆಯಲ್ಲಿ ನಾನು ಎರಡು ಭಾಗ ಮಾಡ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಈ ಎಲ್ಲ ಹಿನ್ನೆಲೆಯಿಂದ ಕುಮಾರಸ್ವಾಮಿ ಅವರಿಗೆ ನಿನ್ನೆ ಹೇಳಿಬಿಟ್ಟಿದ್ದೀನಿ ಈಗಾಗಲೇ. ಇನ್ನು ನಿಮ್ಮ ಮುಂದೆನೇ ಹೇಳಿದ್ದೆ, ಎಲ್ಲರ ಮುಂದೆಲ್ಲೂ ದೊಡ್ಡ ಮೀಟಿಂಗ್ನಲ್ಲಿ, ಸ್ಟೇಟ್ ಲೆವೆಲ್ ಮೀಟಿಂಗ್ನಲ್ಲಿ ಹೈಕಮಾಂಡ್ ಕೂರಿಸ್ಕೊಂಡು ನಾನು ಮಾತಾಡ್ಬಿಟ್ಟಿದ್ದೀನಿ, ಅರ್ಥ ಆಯ್ತಾ? ಈಗ ಆ ಮಾತನ್ನ ವಾಪಸ್ ತಗೊಳ್ಳೋದು ಅಷ್ಟೊಂದು ನಾನು ಸಣ್ಣವನಾಗ್ತೀನಿ ಅಂತಕ್ಕಂಥದ್ದು ಒಂದು. ಈಗ ನಿಮ್ಮ ಈ ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿಯಾಗಿದ್ದೇನೆ. ರಾಜಕೀಯ ಹೊರತಾಗಿನೂ ನಿಮ್ಮ ಜೊತೆಯಲ್ಲಿ ಖಂಡಿತ ಇರ್ತೇನೆ ನಾನು.